ಜೈ ಹಿಂದ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಯಾವ ಟಾಪಿಕ್ ಓದಿದರೆ ನಮ್ಮ ಸ್ಕೋರ್ ಹೆಚ್ಚಾಗಬಹುದು ಆಮೇಲೆ ಯಾವ ಟಾಪಿಕ್ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿ ನಾವು ಓದಬೇಕಾಗುತ್ತೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಎಕ್ಸಾಮ್ಗೆ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಈ ವಿಡಿಯೋ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತಾಯಿದೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದೇನೆ ಸೊ ಯಾವ ರೀತಿ ಇರ್ತಕ್ಕಂಥದ್ದು ಎಕ್ಸಾಮ್ ಇರ್ತೈತಿ ಯಾವ ರೀತಿ ಇರತಕ್ಕಂಥದ್ದು ಸಿಲೆಬಸ್ ಇರುತ್ತೆ ಸೊ ಏನೆಲ್ಲ ನಾವು ಓದಬೇಕಾಗುತ್ತೆ ಈ ಎಕ್ಸಾಮ್ ಇರ್ತಕ್ಕಂಥದ್ದು ಕ್ಲಿಯರ್ ಆಗಲಿಕ್ಕೆ ಸೊ ಫಸ್ಟ್ ಆಫ್ ಆಲ್ ನಾನು ಒಂದು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನಿಮಗೆ ಏನು ಅಂತಂದರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಆಗಬೇಕು ಅಂತಂದರೆ ಒನ್ ಹಂಡ್ರೆಡ್ ಟ್ವೆಂಟಿ ಮಾರ್ಕ್ಸಲ್ಲಿ ನಿಮಗೆ ನೈಂಟಿ ಪ್ಲಸ್ ಮಾರ್ಕ್ಸ್ ಬಂದರೆ ಈ ವರ್ಷ ಇರ್ತಕ್ಕಂಥದ್ದು ಸೆಲೆಕ್ಷನ್ ಪಕ್ಕ ನಿಮ್ಮದು ಹಾಗೆ ಆಗುತ್ತೆ ಸೊ ಇಷ್ಟು ನೀವು ಟಾರ್ಗೆಟ್ ಇರ್ತಕ್ಕಂಥದ್ದು ತೆಗೆದುಕೊಂಡು ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಬೇಕಾಗಿದೆ ಸೊ ನೈಂಟಿ ಪ್ಲಸ್ ಬರಲೇಬೇಕು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಏನಿದಾವೆ ಆಮೇಲೆ ಜಿ ಕೆ ದಲ್ಲಿ ಯಾವ ರೀತಿ ಇರತಕ್ಕಂಥದ್ದು ನಾವು ಸ್ಕೋರ್ ಇರ್ತಕ್ಕಂಥದ್ದು ಹೆಚ್ಚು ಮಾಡಬಹುದು ಅದ್ರ ಬಗ್ಗೆಯೂ ಕೂಡ ಡಿಸ್ಕಷನ್ ಮಾಡೋಣ ಸಂಪೂರ್ಣವಾಗಿರುವಂಥ ಮಾಹಿತಿ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ ಏನು ಓದಬೇಕು ಹೇಗೆ ಓದಬೇಕು ಅನ್ನೋದನ್ನು ನಾನು ನಿಮಗೆ ಇದರಲ್ಲಿ ತಿಳಿಸಿ ಕೊಡ್ತಾ ಇದ್ದೇನೆ ಸೊ ಮೊಟ್ಟ ಮೊದಲನೇದಾಗಿ ನಾವು ಸಿಲೆಬಸ್ ಪ್ರಕಾರ ನಾವು ನೋಡಿದರೆ ಈ ರೀತಿ ಇರ್ತಕ್ಕಂಥದ್ದು ಆರ್ ಪಿ ಎಫ್ ಒಂದು ಇರ್ತಕ್ಕಂಥದ್ದು ಇದೆ ಸೊ ಇದರಲ್ಲಿ ಟೋಟಲ್ ಆಗಿ ಮೂರು ಸಬ್ಜೆಕ್ಟ್ಗಳು ಬರ್ತಾವೆ ನಿಮಗೆ ಗೊತ್ತಿದೆ ಒನ್ನೇದು ಇರ್ತಕ್ಕಂಥದ್ದು ಮ್ಯಾಥ್ಸ್ ಇರ್ತಕ್ಕಂಥದ್ದು ಬರ್ತಾ ಇದೆ ಸೊ ಈಗ ನಾವು ನೋಡ್ತಾ ಇರುವಂಥದ್ದು ಅರ್ಥಮೆಟಿಕ್ ಇರ್ತಾ ಇದೆ ಇದರಿಂದ ಮೂವತ್ತೈದು ಕ್ವಶನ್ಸು ಆಮೇಲೆ ಮೂವತ್ತೈದು ಮಾರ್ಕ್ಸ್ಗಳಿಗೆ ಇರ್ತಾ ಇದೆ ಅದ್ರ ಜೊತೆಗೆ ಎರಡನೇದಾಗಿ ರೀಸನಿಂಗ್ ಇರ್ತಕ್ಕಂಥದ್ದು ಇರ್ತಾ ಇದೆ ದಲ್ಲಿಯೂ ಕೂಡ ಮೂವತ್ತೈದು ಕ್ವಶನ್ಸು ಮೂವತ್ತೈದು ಮಾರ್ಕ್ಸ್ಗಳಿಗೆ ಬರ್ತಾ ಇದೆ ಅದ್ರ ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಬರ್ತಾ ಇದೆ ಜಿ ಕೆ ಸೊ ಇದರಲ್ಲಿ ಎಲ್ಲ ವಿಷಯಗಳು ಬರ್ತಾ ಇದ್ದಾವೆ ಇದರಲ್ಲಿ ಐವತ್ತು ಕ್ವಶನ್ಸ್ಗಳು ಐವತ್ತು ಮಾರ್ಕ್ಸ್ ಹೀಗೆ ನೂರ ಇಪ್ಪತ್ತು ಕ್ವಶನ್ಸ್ಗಳು ಇರ್ತಾವೆ ನೂರ ಇಪ್ಪತ್ತು ಮಾರ್ಕ್ಸ್ಗಳು ಇರ್ತಾ ಇದಾವೆ ಇದಕ್ಕೆ ನೀವು ತೆಗೆದುಕೊಳ್ಬೇಕಾಗಿರುವಂತಹ ಮಾರ್ಕ್ಸ್ ಗಳು ನೈಂಟಿ ಪ್ಲಸ್ ಇರ್ತಕ್ಕಂಥದ್ದು ತೆಗೆದುಕೊಳ್ಬೇಕು ನೂರ ಇಪ್ಪತ್ತಕ್ಕೆ ಸೊ ಹೇಗೆ ಇದು ಸಾಧ್ಯ ಆಗುತ್ತೆ ಅನ್ನೋದನ್ನ ಇದರಲ್ಲಿ ನೋಡೋಣ ಯಾವ ರೀತಿ ಇರುವಂತಹ ಟಾಪಿಕ್ಸ್ ನಾವು ಓದಬೇಕಾಗಿದೆ ಸೊ ಎರಡು ಲ್ಯಾಂಗ್ವೇಜ್ಗಳಲ್ಲಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಇಲ್ಲಿ ಸಿಲೆಬಸ್ಸು ಒಂದೇ ಇಂಗ್ಲೀಷ್ ದಲ್ಲಿಯೂ ಕೂಡ ಇದೆ ಆಮೇಲೆ ಇನ್ನೊಂದು ಕನ್ನಡದಲ್ಲಿ ಕೂಡ ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಫಸ್ಟ್ ಆಫ್ ಆಲ್ ನಾವು ಓದ್ಬೇಕಾಗಿರುವಂತದ್ದು ಅರ್ಥಮೆಟಿಕ್ ಬಹಳ ಒಂದು ಟಫ್ ಅಂತ ಅನ್ಕೋತಾ ಅನ್ಬೋ ಅನ್ಬಹುದು ನಾವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ಅಭ್ಯರ್ಥಿಗಳಿಗೆ ಸೊ ಇದರಲ್ಲಿ ನಾವು ಸಂಖ್ಯೆ ವ್ಯವಸ್ಥೆ ಇರ್ತಕ್ಕಂಥದ್ದು ನೋಡಬೇಕಾಗಿದೆ ನಂಬರ್ ಸಿಸ್ಟಮ್ ಅಂತ ನಾವು ಇಂಗ್ಲೀಷ್ ಹೇಳ್ತೀವಿ ಅದನ್ನು ನಾವು ಓದಬೇಕು ಸಂಪೂರ್ಣವಾಗಿ ಅದರ ಜೊತೆಗೆ ಸಂಪೂರ್ಣ ಸಂಖ್ಯೆಗಳು ಅಂತಂದರೆ ಹೋಲ್ ನಂಬರ್ಸ್ ಅಂತ ಏನು ಹೇಳ್ತೀವಿ ಪೂರ್ಣ ಸಂಖ್ಯೆ ಅಂತ ಹೇಳ್ತೇವೆ ಸಂಪೂರ್ಣ ಅಥವಾ ಪೂರ್ಣ ಸಂಖ್ಯೆಗಳು ಓದಬೇಕು ದಶಮಾಂಶ ಮತ್ತು ಭಿನ್ನ ರಾಶಿಗಳ ಬಗ್ಗೆ ಆಮೇಲೆ ಸಂಖ್ಯೆಗಳ ನಡುವಿನ ಸಂಬಂಧ ಕುರಿತು ಪ್ರಶ್ನೆಗಳು ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಬಹಳ ಈಸಿ ಇರ್ತಕ್ಕಂಥದ್ದು ಇರ್ತೈತಿ ಬಟ್ ಕಾನ್ಸೆಪ್ಟ್ ನೀವು ಓದಿದ್ರೆ ಬಹಳ ಈಸಿ ಆಗುತ್ತೆ ಅದ್ರ ಜೊತೆಗೆ ಮೂಲಭೂತ ಅಂಕಗಣಿತ ಕಾರ್ಯಾಚರಣೆ ಇರ್ತಕ್ಕಂಥದ್ದು ಇರ್ತಾ ಇದೆ ಅಂತಂದರೆ ನಾವು ಇಲ್ಲಿ ನೋಡಬಹುದು ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪ್ರೇಷನ್ ಅಂತ ಹೇಳ್ತೇವೆ ಇದರಲ್ಲಿ ಪ್ಲಸ್ ಮಾಡೋದಾಗಿರ್ಬೋದು ಮೈನಸ್ಸು ಆಮೇಲೆ ಗುಣಾಕಾರ ಆಮೇಲೆ ಭಾಗಾಕಾರ ಈ ರೀತಿ ಇರುವಂತಹ ಸಿಂಪಲ್ ಒಂದು ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ ಎಲ್ಲವುಗಳನ್ನ ಕಂಬೈನ್ ಮಾಡಿ ಸೊ ಅದನ್ನು ನೀವು ಸಾಲ್ವ್ ಮಾಡಲಿಕ್ಕೆ ನಿಮಗೆ ಇದರಲ್ಲಿ ಬರಬೇಕಾಗುತ್ತೆ ಅದ್ರ ಜೊತೆಗೆ ಶೇಕಡಾವಾರು ಅಂತ ಹೇಳಿ ಬರ್ತಾ ಇದೆ ಅಂತಂದ್ರೆ ಪರ್ಸೆಂಟೇಜ್ ಅಂತ ಹೇಳ್ತೇವೆ ನಾವು ಅದರ ಜೊತೆಗೆ ನೆಕ್ಸ್ಟ್ ರೇಷಿಯೋ ಮತ್ತು ಪ್ರಪೋರ್ಷನ್ ಅಂತ ಹೇಳ್ತಾ ಇದೆ ಅನುಪಾತ ಮತ್ತು ಸಮಾನುಪಾತ ಅಂತ ಹೇಳ್ತೇವೆ ನಾವು ಅದರ ಜೊತೆಗೆ ಎವ್ರೇಜ್ ಒಂದು ಟಾಪಿಕ್ ಇರ್ತಾ ಇದೆ ಸರಾಸರಿ ಅದರ ಜೊತೆಗೆ ನೆಕ್ಸ್ಟ್ ಇಂಟ್ರೆಸ್ಟ್ ಬರ್ತಾ ಇದೆ ಇಂಟ್ರೆಸ್ಟ್ ಅಂದರೆ ಇಲ್ಲಿ ಆಸಕ್ತಿ ಅಲ್ಲ ಇಲ್ಲಿ ಮಿಸ್ ಪ್ರಿಂಟ್ ಆಗಿದೆ ಇಲ್ಲಿ ಸೊ ಇಂಟ್ರೆಸ್ಟ್ ಅಂತಂದರೆ ಏನು ಬರ್ತಾ ಇದೆ ಇಲ್ಲಿ ಬಡ್ಡಿ ಬಡ್ಡಿಯ ದರ ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ಇರ್ತಾ ಇದೆ ನೆಕ್ಸ್ಟ್ ಲಾಭ ಮತ್ತು ನಷ್ಟ ಇರ್ತಾ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆಮೇಲೆ ರಿಯಾಯಿತಿ ಇರ್ತಾ ಇದೆ ಡಿಸ್ಕೌಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕೋಷ್ಟಕಗಳು ಮತ್ತು ಗ್ರಾಫ್ಗಳ ಬಳಕೆ ಅಂತ ಹೇಳ್ತಾ ಇದೆ ಸೊ ಇದು ಒಂದು ಟಾಪಿಕ್ ನಿಮಗೆ ಒಂದು ಸ್ವಲ್ಪ ಇದು ಅನ್ಸ್ಬಹುದು ಡಿಫ್ರೆಂಟ್ ಸೊ ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಯೂಸ್ ಆಫ್ ಟೇಬಲ್ ಆ್ಯಂಡ್ ಗ್ರಾಫ್ ಅಂತ ಹೇಳ್ತಾ ಇದೆ ಸೊ ಒಂದು ಗ್ರಾಫ್ ಇರ್ತಕ್ಕಂಥದ್ದು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿ ಇರುವಂತದ್ದು ಒಂದು ಗ್ರಾಫ್ ಇರ್ತಾ ಇದೆ ಸೊ ಈ ಗ್ರಾಫ್ ದೊಳಗೆ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಈ ಗ್ರಾಫನ್ನು ಚೆನ್ನಾಗಿ ಓದ್ಕೋಬೇಕು ಸೊ ಉದಾಹರಣೆಗೆ ಈಗ ಇಲ್ಲಿ ಎರಡು ಸಾವಿರ ಇಸ್ವಿಯಲ್ಲಿ ಐ ಐವತ್ತು ಸಾವಿರ ಕಾರ್ಗಳಿರ್ತಕ್ಕಂಥದ್ದು ಮಾರಾಟವಾಗಿವೆ ಅದೇ ರೀತಿ ಎರಡು ಸಾವಿರದ ಒಂದರಲ್ಲಿ ಎಷ್ಟು ಇಲ್ಲಿ ಅರವತ್ತು ಸಾವಿರ ಕಾರ್ಗಳು ಮಾರಾಟವಾಗಿವೆ ಎರಡು ಸಾವಿರದ ಎರಡರಲ್ಲಿ ಇಲ್ಲಿ ಮಾರಾಟವಾಗಿರುವಂತಹ ಕಾರ್ಗಳ ಸಂಖ್ಯೆ ಎಪ್ಪತ್ತು ಸಾವಿರ ಅದರ ಜೊತೆಗೆ ಇಲ್ಲಿ ಎರಡು ಸಾವಿರದ ಮೂರರಲ್ಲಿ ಇಲ್ಲಿ ಕಾರ್ಗಳ ಮಾರಾಟ ಇರ್ತಕ್ಕಂಥದ್ದು ನಲ್ವತ್ತು ಸಾವಿರ ಅಂತ ಈ ರೀತಿ ಒಂದು ಗ್ರಾಫ್ ಕೊಟ್ಟಿರ್ತಾರೆ ಒಂದು ನಿಮಗೆ ಸೊ ಇದು ಟೇಬಲ್ ಇರ್ತಾ ಇದೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಇದ್ರ ಮೇಲೇ ಕ್ವೆಶನ್ ಇರ್ತೈತಿ ಸೊ ಹೇಗೆ ಅಂತಂದರೆ ಎರಡು ಸಾವಿರದ ಎರಡು ಮತ್ತು ಎರಡು ಸಾವಿರದ ಮೂರರ ನಡುವೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಮೂರರ ನಡುವೆ ಎಷ್ಟು ಪರ್ಸೆಂಟೇಜ್ ಎಷ್ಟು ಪರ್ಸಂಟೇಜ್ ಇರ್ತಕ್ಕಂತಹ ಕಾರುಗಳ ಮಾರಾಟ ಕಡಿಮೆ ಆಗಿದೆ ಅಂತ ಕೇಳ್ತಾರೆ ಅಂತಂದರೆ ನಿಮಗಿಲ್ಲಿ ಪರ್ಸಂಟೇಜ್ ಇರ್ತಕ್ಕಂಥದ್ದು ತೆಗಿಬೇಕು ಸೊ ಇಲ್ಲಿ ಪರ್ಸೆಂಟೇಜ್ ಅನ್ನುವಂಥದ್ದು ಒಂದು ಚಾಪ್ಟರ್ ಬರ್ತಾ ಇದೆ ನಿಮಗೆ ಇಲ್ಲಿ ಓಕೆ ಸೊ ಇಲ್ಲಿದೆ ನೋಡಿ ಇಲ್ಲಿ ಪರ್ಸೆಂಟೇಜ್ ಅನ್ನುವಂಥದ್ದು ಶೇಕಡಾವಾರು ಸೊ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂತಂದರೆ ಪರ್ಸಂಟೇಜ್ ಈ ಒಂದು ಗ್ರಾಫನ್ನು ಈಸಿ ಈಸಿಯಾಗಿ ನಾವು ಏನು ಮಾಡಬಹುದು ಇದರಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೋದಾಗಿದೆ ಆಮೇಲೆ ರೇಷಿಯೋದಲ್ಲಿ ಕೇಳ್ಬೋದು ಇದರಲ್ಲಿ ಓಕೆ ಯಾವ ರೇಷಿಯೋದಲ್ಲಿ ಮಾರಾಟವಾಗಿದೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಮೂರರಲ್ಲಿ ಈ ರೀತಿ ಇರುವಂತಹ ಒಂದು ಪ್ರಶ್ನೆಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ ಈ ರೀತಿ ಪ್ರಶ್ನೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ ಗ್ರಾಫ್ ಮತ್ತು ಟೇಬಲ್ಸ್ ವನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ನೆಕ್ಸ್ಟ್ ಮೆನ್ಶೂರೇಸ್ ಅಂತ ಒಂದು ಟಾಪಿಕ್ ಇರ್ತಾ ಇದೆ ಸೊ ಇದರಲ್ಲಿ ರೇಖಾಗಣಿತ ಅಂತ ಏನ್ ಹೇಳ್ತಾ ಇದೇವೆ ನಾವು ಸೊ ರೇಖಾಗಣಿತ ಸೊ ಅದಕ್ಕೆ ಸಂಬಂಧ ಇರುವಂತಹ ಕೆಲವೊಂದಿಷ್ಟು ಇರ್ತವೆ ಸೊ ಒಂದು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಾಗಿರ್ಬೋದು ಚೌಕದ ವಿಸ್ತೀರ್ಣ ಅಥವಾ ಚೌಕದ ಸುತತೆ ಕಂಡುಹಿಡಿಯೋದಾಗಿರ್ಬೋದು ವೃತ್ತದ ಪರಿಧಿಯ ಸು ಪರಿಧಿಯನ್ನು ಕಂಡುಹಿಡಿಯೋದು ಸೊ ಈ ರೀತಿ ಇರುವಂಥದ್ದು ಈಸಿ ಇರ್ತವೆ ಆಮೇಲೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಒಂದು ಇರ್ತಾ ಇದೆ ಇಲ್ಲಿ ಓಕೆ ಸಮಯ ಮತ್ತು ದೂರದ ಬಗ್ಗೆ ಇರ್ತಕ್ಕಂಥದ್ದು ಒಂದು ಇರ್ತಾ ಇದೆ ಇದರೊಳಗೆ ನಿಮಗೆ ಟ್ರೈನ್ಗೆ ಸಂಬಂಧ ಇರುವಂತಹ ಟಾಪಿಕ್ಸ್ಗಳನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಸೊ ಈ ರೀತಿ ಇರುವಂಥದ್ದು ಅರ್ಥಮೆಟಿಕ್ದಲ್ಲಿ ನಮಗೆ ಮೂವತ್ತೈದು ಕ್ವಶನ್ಸ್ಗಳು ಇವುಗಳ ಒಳಗನೆ ಮೂವತ್ತೈದು ಕ್ವಶನ್ಸ್ಗಳು ಬರ್ತವೆ ಮೂವತ್ತೈದು ಮಾರ್ಕ್ಸ್ಗಳಿಗೆ ಇರ್ತಾ ಇದೆ ಇದರಲ್ಲಿ ಮಿನಿಮಮ್ ಇಲ್ಲ ಅಂತಂದರೂ ಕೂಡ ನೀವು ಇಪ್ಪತ್ತು ಗಳು ಸಾಲ್ವ್ ಮಾಡಲಿಕ್ಕೆ ನೀವು ರೆಡಿ ಆಗಿರಬೇಕು ಸೊ ಇದರಲ್ಲಿ ನಿಮ್ಗೆ ಯಾವ ಟಫ್ ಅನಿಸ್ತೈತಿ ಅದರೊಳಗೆ ಇರುವಂಥ ಒಂದು ಎರಡು ಟಾಪಿಕ್ಗಳನ್ನು ಬಿಟ್ಟು ಉದಿರುವಂಥ ಎಲ್ಲವುಗಳನ್ನ ಪರ್ಫೆಕ್ಟ್ ಮಾಡಿದರೆ ಮೂವತ್ತೆರಡು ಗಳನ್ನ ನೀವು ಬಹಳ ಈಸಿಯಾಗಿ ಅಟೆಂಡ್ ಇರ್ತಕ್ಕಂಥದ್ದು ಇದರಲ್ಲಿ ನಾವು ಮಾಡಬಹುದಾಗಿದೆ ಅದೇ ರೀತಿ ಎರಡನೇ ಒಂದು ಸಬ್ಜೆಕ್ಟ್ ನೋಡೋದಾದರೆ ಇದು ಒಂದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂತ ಹೇಳ್ತಾ ಇದ್ದೇವೆ ಸೊ ಇದು ಬಹಳ ಈಸಿ ಇರತಕ್ಕಂಥದ್ದು ಟಾಪಿಕ್ ಇದರಲ್ಲಿ ಮೂವತ್ತೈದು ಕ್ವಶನ್ಸ್ ಗಳು ಬರ್ತಾ ಇದ್ದಾವೆ ಇಲ್ಲ ಅಂತಂದ್ರೂ ಕೂಡ ಮೂವತ್ತ ಮೂರರಿಂದ ಮೂವತ್ತ್ನಾಲ್ಕು ಕ್ವಶನ್ಸ್ ನಾವು ಬಹಳ ಈಸಿ ಆಗಿ ಸಾಲ್ವ್ ಮಾಡಬಹುದು ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಷ್ಟು ತಗೋಬೇಕು ಅಂತಂದರೆ ನಿಮ್ಮ ಸ್ಪೀಡ್ ಇರ್ತಕ್ಕಂಥದ್ದು ಹೇಗಿದೆ ಅದು ಕೂಡ ಡಿಪೆಂಡ್ ಆಗಿರ್ತೈತಿ ಅಂದರೆ ಎಷ್ಟು ಸ್ಪೀಡ್ದಲ್ಲಿ ನೀವು ಇವುಗಳನ್ನ ಬಿಡಿಸ್ತೀರಿ ಎಷ್ಟು ಸ್ಪೀಡದಲ್ಲಿ ಇವುಗಳನ್ನ ಅರ್ಥ ಮಾಡ್ಕೋತೀರಿ ಅದು ಬಹಳ ಇಂಪಾರ್ಟೆಂಟ್ ಯಾಕಂತಂದರೆ ಇದಕ್ಕೆ ಟೈಮ್ ಇರ್ತಕ್ಕಂಥದ್ದು ಬಹಳಷ್ಟು ತೆಗೆದುಕೊಳ್ತಾ ಇದೆ ಸೊ ರೀಸನಿಂಗ್ ಮತ್ತು ಮ್ಯಾಥ್ಸ್ ಇರ್ತಕ್ಕಂಥದ್ದು ಬಿಡಿಸ್ಲಿಕ್ಕೆ ಸೊ ಹಾಗಾಗಿ ನೀವು ಜಿ ಕೆ ಏನು ಐವತ್ತು ಕ್ವಶನ್ಸ್ಗಳಿರ್ತವೆ ಅವುಗಳಲ್ಲಿ ನೀವು ಮ್ಯಾನೇಜ್ ಮಾಡಿಕೊಂಡು ಇವುಗಳಿಗೆ ಹೆಚ್ಚಿನ ಟೈಮನ್ನು ಕೊಟ್ಟು ನೀವು ಇವುಗಳನ್ನು ಎಲ್ಲವುಗಳನ್ನ ಅಟೆಂಡ್ ಇರ್ತಕ್ಕಂಥದ್ದು ಮಾಡಬೇಕಾಗಿದೆ ಸೊ ನಿಮ್ಮ ಸ್ಪೀಡ್ ಯಾವಾಗ ಹೆಚ್ಚಾಗುತ್ತೆ ಅಂತಂದರೆ ಯಾವಾಗ ನೀವು ಬಹಳಷ್ಟು ಇರ್ತಕ್ಕಂಥದ್ದು ಈ ರೀತಿ ಇರುವಂತಹ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಬಹಳಷ್ಟು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡ್ತಾರೆ ಅವಾಗ ನಿಮ್ಮ ಸ್ಪೀಡ್ ಹೆಚ್ಚಾಗುತ್ತೆ ಸೊ ಒಂದೇದೇನು ಅಂತಂದರೆ ಕ್ವಶನ್ ಆನ್ ಅನಾಲಜಿ ಬಗ್ಗೆ ಇರ್ತಾ ಇದೆ ಅನಾಲಜಿ ನಿಮಗೆ ಗೊತ್ತಿರುತ್ತೆ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಬಗ್ಗೆ ಇರ್ತಾ ಇದೆ ಹೋಲಿಕೆ ಮಾಡುವುದು ಆಮೇಲೆ ನೆಕ್ಸ್ಟ್ ಸ್ಪೆಕ್ಟ ಸ್ಪ್ಯಾಶಿಯಲ್ ವಿಜುವಲೈಸೇಷನ್ ಅಂತ ಒಂದು ಇರ್ತಾ ಇದೆ ಸೊ ಇದು ಒಂದು ನಮಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತ ಹೇಳ್ಬಹುದು ಅಹ್ ಸ್ಪ್ಯಾಷಿಯಲ್ ವಿಜುವಲೈಸೇಷನ್ ಅಂತ ಹೇಳ್ತಾ ಇದ್ದೇವೆ ಅಂತಂದ್ರೆ ನಮ್ಮ ನೋಟ ಹೇಗಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೇಕಾಗಿದೆ ಈ ಉದಾಹರಣೆಗೆ ಈಗ ಇಲ್ಲಿ ಒಂದು ಏನು ಅಂತಂದ್ರೆ ಒಂದು ಈ ರೀತಿ ಇರುವಂತದ್ದು ಒಂದು ಚಿತ್ರ ನಿಮಗೆ ಕೊಟ್ಟಿರ್ತಾರೆ ಸೊ ಈ ಚಿತ್ರವನ್ನು ನಾವು ರೋಟೇಟ್ ಮಾಡಿದಾಗ ಸೊ ಈ ಚಿತ್ರವನ್ನು ನಾವು ರೋಟೇಟ್ ಅಂತಂದ್ರೆ ಇದನ್ನ ತಿರುಗಿಸಿದಾಗ ಯಾವ ರೀತಿ ಅಂತ ಅಂತೇಳಿ ಈ ರೀತಿ ನಮಗೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನ ಇಲ್ಲಿ ಕೊಟ್ಟಿರ್ತಾರೆ ಸೊ ಅವುಗಳನ್ನ ನೀವು ಇದನ್ನ ಬಹಳ ಕೇರ್ಫುಲ್ ಆಗಿರ್ತಕ್ಕಂಥದ್ದು ನೀವು ನೋಡಬೇಕು ಆಮೇಲೆ ಅವು ಯಾವ್ದು ಆಪ್ಷನ್ಸ್ ಕರೆಕ್ಟ್ ಆಗಿರ್ತೈತೆ ಅವುಗಳನ್ನ ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಒಂದ್ರ ಮೇಲೆ ಒಂದಿರತಕ್ಕಂಥದ್ದು ಇಲ್ಲಿ ಇವು ನಿಂತಿರೋದರಿಂದ ಸೊ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಹೇಗೆ ಕೊಡ್ತಾರೆ ಅಂತಂದ್ರೆ ಈಗ ನೋಡಿರಿ ಈ ರೀತಿ ಇರುವಂಥದ್ದು ಕೊಡ್ತಾರೆ ಸೊ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಕೊಡ್ತಾರೆ ಆಮೇಲೆ ಅದೇ ರೀತಿ ಇರುವಂಥದ್ದು ಒಂದ್ರ ಮೇಲೆ ಒಂದು ನಿಂತಿರುವಂಥದ್ದು ಈ ರೀತಿ ಕೊಡ್ತಾರೆ ಸೊ ನೋಡ್ರಿ ಇದು ಒಂದ್ರ ಮೇಲೆ ಒಂದು ನಿಂತಿದೆ ಸೊ ಇದು ರೈಟ್ ಇರ್ತಕ್ಕಂಥದ್ದು ಆಗುತ್ತೆ ಸೊ ಇವುಗಳ ಬಗ್ಗೆ ಕ್ಲಾಸಸ್ಗಳನ್ನು ಕೂಡ ನಮ್ಮ ಯೂಟ್ಯೂಬ್ದಲ್ಲಿ ಅವೈಲೇಬಲ್ ಆಗ್ತವೆ ಮುಂದಿನ ಒಂದು ಎಂಟು ಹದಿನೈದು ದಿವಸದಲ್ಲಿ ಅವುಗಳನ್ನು ನಾವು ನೋಡೋಣ ನೆಕ್ಸ್ಟ್ ಸ್ಪ್ಯಾಷಿಯಲ್ ಅಂತ ಅಂತೇಳಿ ಒಂದು ಇರ್ತಾ ಇದೆ ಸೊ ಇದು ಕೂಡ ಅದೇ ರೀತಿ ನಮಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದಾವೆ ಕ್ವಶನ್ಸ್ಗಳು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅನಲೈಸಿಸ್ ಅಂತೇಳಿ ಬರ್ತಾ ಇದೆ ಅಂತಂದರೆ ಒಂದು ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ಆ ಪ್ಯಾರಾಗ್ರಾಫನ್ನು ಓದ್ಕೊಂಡು ಮುಂದೆ ಒಂದು ಕ್ವಶನ್ ಇರ್ತಕ್ಕಂಥದ್ದು ಕೊಡ್ತಾರೆ ಸೊ ಅವು ಯಾವ್ಯಾವ ಕ್ವಶ್ ಯಾವ್ಯಾವ ಇದಕ್ಕೆ ಇದ್ರೊಳಗಿರುವಂತಹ ಯಾವ್ಯಾವ ಪಾಯಿಂಟ್ಸ್ಗಳು ಇದಕ್ಕೆ ಹೋಲಿಕೆ ಆಗ್ತವೆ ಅನ್ನೋದನ್ನು ನಾವು ನೋಡಿಕೊಂಡು ಅವುಗಳಿಗೆ ಆನ್ಸರ್ ಇರ್ತಕ್ಕಂಥದ್ದು ಮಾಡಬೇಕು ಅದೇ ರೀತಿ ಜಜ್ಮೆಂಟ್ ಕೂಡ ಅದೇ ರೀತಿ ನಮಗೆ ಗಳು ನೋಡಲಿಕ್ಕೆ ಇಲ್ಲಿ ಸಿಗ್ತಾ ಇದ್ದಾವೆ ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಕೂಡ ಅದೇ ರೀತಿ ಬರ್ತಾ ಇದೆ ನೆಕ್ಸ್ಟ್ ವಿಜುವಲ್ ಮೆಮೊರಿ ಅಂತ ಬರ್ತಾ ಇದೆ ಅದು ಕೂಡ ನಮಗೆ ಯಾವ ರೀತಿ ಈಗ ನಾ ಇದು ಹೇದಿಲ್ಲ ಸೊ ಇದು ಕೂಡ ಒಂದು ವಿಜುವಲ್ ಮೆಮರಿ ಒಳಗೂ ಕೂಡ ಬರುವಂತ ಒಂದು ಆ ಕ್ವಶನ್ ಇದೆ ಇದ್ರೊಳಗನೆ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಕ್ಕಂಥದ್ದು ಬರ್ತಾ ಇದ್ದಾವೆ ನೆಕ್ಸ್ಟ್ ಡಿಸ್ಕ್ರಿಮಿನೇಷನ್ ಡಿಸ್ಕ್ರಿಮಿನೇಟಿಂಗ್ ಆಬ್ಸರ್ವೇಷನ್ ಅಂತ ಬರ್ತಾ ಇದೆ ಇದು ಕೂಡ ಪಿಕ್ಚರ್ಸ್ ಥ್ರೂನೇ ಬರುವಂತಹ ಕ್ವಶನ್ಸ್ಗಳು ಈಸಿ ಇರ್ತವೆ ಬಹಳಷ್ಟು ಈಸಿ ಈಗ ಸ್ಪೆಷಲ್ ವಿಜುವಲೈಸೇಷನು ಸ್ಪೆಷಲ್ ಓರಿಯೆಂಟೇಷನು ಆಮೇಲೆ ಅದ್ರ ಜೊತೆಗೆ ಜಜ್ಮೆಂಟ್ ಆಗಿರಬಹುದು ಬಹಳ ಈಸಿ ಇರುವಂಥದ್ದು ಅಲ್ಲೇ ಇರ್ತೈತಿ ಆನ್ಸರು ಅದನ್ನು ನಾವು ನೋಡಿ ಮಾಡಬೇಕಾಗಿರುವಂಥದ್ದು ಅಷ್ಟೇ ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಆಗಿರಬಹುದು ವಿಜುವಲ್ ಮೆಮೊರಿ ಆಮೇಲೆ ಡಿಸ್ಕ್ರಿಮಿನೇಟಿಂಗ್ ಆಬ್ಸರ್ವೇಷನ್ ಇರ್ತಕ್ಕಂಥದ್ದು ಇವು ಎಲ್ಲ ಇರ್ತಕ್ಕಂಥದ್ದು ಈಸಿನೇ ಇರ್ತವೆ ಅಷ್ಟೇ ಟಫ್ ಇರ್ತಕ್ಕಂಥದ್ದು ಇರೋದಿಲ್ಲ ನೆಕ್ಸ್ಟ್ ರಿಲೇಶನ್ಶಿಪ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಇರ್ತೈತಿ ರಕ್ತ ಸಂಬಂಧಕ್ಕೆ ಸಂಬಂಧ ಇರುವಂತದ್ದು ಅರ್ಥಮ್ಯಾಟಿಕ್ ರೀಸನಿಂಗ್ ಇರ್ತಕ್ಕಂಥದ್ದು ಇರ್ತಾ ಇದೆ ನೆಕ್ಸ್ಟ್ ವರ್ಬಲ್ ಅಂಡ್ ಫಿಗರ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಬರ್ತಾ ಇದೆ ಸೊ ಒಂದು ಫಿಗರ್ ಕೊಡ್ತಾರೆ ನಿಮಗೆ ಆ ಫಿಗರ್ ಇರ್ತಕ್ಕಂಥದ್ದು ಯಾವ ಫಿಗರ್ ಅಡಕವಾಗಿದೆ ಅಂತ ಕೊಡ್ತಾರೆ ಅಥವಾ ಒಂದು ಮೂರು ಚಿತ್ರ ಕೊಡ್ತಾರೆ ಇದರ ನಾಲ್ಕನೇ ಚಿತ್ರ ಯಾವ್ದು ಬರ್ಬೋದು ಇದರ ಮುಂದಿನ ಚಿತ್ರ ಆ ರೀತಿ ಇರುವಂಥದ್ದು ಇರ್ತಾ ಇದೆ ಅರ್ಥಮ್ಯಾಟಿಕ್ ನಂಬರ್ ಸೀರೀಸ್ ಇದೆ ನಿಮಗೆ ಒಂದು ಸ್ವಲ್ಪ ಟಫ್ ಆಗುವಂಥದ್ದು ಒಂದು ಟಾಪಿಕ್ಕು ಸೊ ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ನಾನ್ ವರ್ಬಲ್ ಸೀರೀಸ್ ಇರ್ತಕ್ಕಂಥದ್ದು ಕೂಡ ಇಲ್ಲಿ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ನೆಕ್ಸ್ಟ್ ಕೋಡಿಂಗ್ ಡಿಕೋಡಿಂಗ್ ಈಸಿ ಇರ್ತಾ ಇದೆ ಆಮೇಲೆ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಇರ್ತಾ ಇದೆ ನೆಕ್ಸ್ಟ್ ಸ್ಲಾಗ್ ಸ್ಲಾಗ್ ಸ್ಲಾಜಿಸ್ಟಿಕ್ ರೀಸನಿಂಗ್ ಅಂತಂದರೆ ಸ್ಲೋಗಿಸಮ್ ಇರ್ತಕ್ಕಂಥದ್ದು ಏನಿದೆ ಅದಕ್ಕೆ ಸಂಬಂಧ ಇದು ಸ್ಲೋಗಿಸಮ್ ಅಂತ ಹೇಳ್ತೇವೆ ನಾವು ಸೊ ಆ ರೀತಿ ಇರ್ತಕ್ಕಂಥದ್ದು ಕ್ವಶನ್ಸ್ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಸೊ ಈಸಿ ಇರ್ತಕ್ಕಂಥದ್ದು ಇವು ಎಲ್ಲ ಟಾಪಿಕ್ಸ್ಗಳಿದ್ದಾವೆ ಇದರಲ್ಲಿ ಈಗ ನಾವು ನೆಕ್ಸ್ಟ್ ಮೂರನೇ ಒಂದು ಸಬ್ಜೆಕ್ಟ್ಗೆ ಬಂದಾಗ ಜಿ ಕೆ ಬರ್ತಾ ಇದೆ ಐವತ್ತು ಕ್ವಶನ್ಸ್ಗಳಿರ್ತಾವೆ ಐವತ್ತು ಮಾರ್ಕ್ಸ್ಗ ನಮಗೆ ಬರ್ತಾ ಇದೆ ಇದರಲ್ಲಿ ಇಲ್ಲ ಅಂತಂದ್ರೂ ಕೂಡ ನೀವು ಥರ್ಟಿ ಫೈವ್ ಇರ್ತಕ್ಕಂಥದ್ದು ತೆಗೆದುಕೊಳ್ಳಲಿಕ್ಕೆ ರೆಡಿ ಇರಬೇಕು ಅಷ್ಟು ನೀವು ಓದಬೇಕಾಗತ್ತೆ ಇದರಲ್ಲಿ ನಾವು ಥರ್ಟಿ ಫೈವ್ ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಇಂಪಾರ್ಟೆಂಟ್ ಏನು ಅಂತಂದರೆ ನಾವು ಓದಬೇಕಾಗಿರುವಂಥದ್ದು ಅದು ಏನು ಅಂತಂದರೆ ಸ್ಟ್ಯಾಟಿಕ್ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಇರ್ತಕ್ಕಂಥದ್ದು ನಾವು ಒಳ್ಳೆ ರೀತಿಯಿಂದ ನಾವು ಓದಿದೀವಿ ಅಂತಂದರೆ ನಾವು ಇದರಲ್ಲಿ ಫೈವ್ ವರೆಗೆ ನಾವಿಲ್ಲಿ ಮಾಡಬಹುದು ಸೊ ಇದರಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ಇರ್ತೈತಿ ಅದನ್ನ ನೋಡೋದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ದಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ನಿಮಗಾಗಿ ಒಂದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐಗೆ ಒಂದು ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ ಇದು ಕನ್ನಡದಲ್ಲಿ ನಿಮಗೆ ಅವೈಲೇಬಲ್ ಇದೆ ಸೊ ಇದು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ನಿಮಗೆ ಸಿಗ್ತಾ ಇದೆ ಇದರಲ್ಲಿ ಈಗ ಈಗ ಏನೆಲ್ಲ ಟಾಪಿಕ್ಸ್ ಹೇಳಿದೆ ಆ ಎಲ್ಲ ಟಾಪಿಕ್ಸ್ಗಳ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತಾ ಇದ್ದಾವೆ ಚಾಪ್ಟರ್ ವೈಸ್ ಇರ್ತಕ್ಕಂಥದ್ದು ನಾವು ನಿಮಗೆ ಎಲ್ಲಾ ಕ್ಲಾಸಸ್ಗಳನ್ನ ರೆಕಾರ್ಡ್ ಮಾಡಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳು ಸಿಗ್ತಾ ಇದಾವೆ ಮಾಕ್ ಟೆಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಮೇಲೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಗೈಡೆನ್ಸ್ ನಿಮಗೆ ಕೊಡ್ತಾ ಇದ್ದೇವೆ ಈ ಎಕ್ಸಾಮ್ ಅನ್ನು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತೇಳಿ ಇದೆಲ್ಲ ಸಿಗ್ತಾ ಇದೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇಷ್ಟು ಕಡಿಮೆ ಅಮೌಂಟ್ ಅಲ್ಲಿ ಇಷ್ಟು ಕಡಿಮೆ ಫೀಸ್ ಅಲ್ಲಿ ನಿಮಗೆ ಇಡೀ ಭಾರತದಾದ್ಯಂತ ಈ ಒಂದು ಕೋರ್ಸ್ ನಿಮಗೆ ಎಲ್ಲೂ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಕಂಪ್ಲೀಟ್ ಆಗಿರುವಂತಹ ಒಂದು ಪ್ಯಾಕೇಜ್ ಆರ್ ಪಿ ಎಫ್ ಗೆ ಯಾರು ತಯಾರ ನಡೆಸ್ತಾ ಇದ್ರು ಅವರಿಗೆ ಸಿಗ್ತಾ ಇರುವಂತದ್ದು ಈ ಕೋರ್ಸ್ ಸೊ ಈ ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಈ ಕೋರ್ಸ್ಗೆ ಬೇಗನೆ ಇರತಕ್ಕಂಥದ್ದು ಜಾಯ್ನ್ ಆಗ್ರಿ ಇನ್ನು ನಿಮ್ಮ ಹತ್ರ ಟೈಮ್ ಇದೆ ನೈಂಟಿ ಡೇಸ್ ವರೆಗೂ ನಿಮ್ಮ ಹತ್ರ ಟೈಮ್ ಇದೆ ಸೊ ನೈಂಟಿ ಡೇಸ್ ಒಂದು ಟೈಮ್ ಟೇಬಲ್ ಕೂಡ ನಾವು ಮಾಡೇವಿ ಸೊ ಟೈಮ್ ಟೇಬಲ್ ಪ್ರಕಾರ ಆ ಟೈಮ್ ಟೇಬಲ್ ಪ್ರಕಾರ ನೀವು ಕ್ಲಾಸಸ್ಗಳನ್ನು ಮಾಡಿದ್ರೆ ಅಂತಂದ್ರೆ ಖಂಡಿತವಾಗಿ ಏಯ್ಟಿ ಟು ನೈಂಟಿ ಡೇಸ್ ಒಳಗಡೆ ಇಷ್ಟೆಲ್ಲ ಸಿಲೆಬಸ್ನ ಈಗ ಏನು ಹೇಳಿದ್ನಿ ನಿಮಗೆ ರೀಸನಿಂಗು ಮ್ಯಾಥ್ಸ್ ಆಮೇಲೆ ಜಿ ಕೆ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅವೆಲ್ಲ ಇರ್ತಕ್ಕಂಥದ್ದು ನೈಂಟಿ ಡೇಸ್ ಒಳಗಡೆ ನೀವು ಇವುಗಳನ್ನ ಮುಗಿಸ್ಬೋದಾಗಿದೆ ಸೊ ಇಲ್ಲಿ ನೋಡಬಹುದು ನಾವು ಮಾಡಿರುವಂಥ ಒಂದು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಆಗಿರುವಂಥ ಒಂದು ಪರ್ಫೆಕ್ಟ್ ಆಗಿರುವಂಥ ಟೈಮ್ ಟೇಬಲ್ ಮಾಡಿವಿ ನೈಂಟಿ ಡೇಸ್ ಸೊ ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮಗೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟೂ ಸೆವೆನ್ ಏಟ್ ತ್ರೀ ಏಟ್ ಈ ಟೈಮ್ ಟೇಬಲ್ ಕೂಡ ನಿಮಗೆ ಕೊಡ್ತಾ ಇದ್ದೇವೆ ಸೊ ಈ ಟೈಮ್ ಟೇಬಲ್ ಪ್ರಕಾರ ನೀವು ದಿನನಿತ್ಯ ಕ್ಲಾಸಸ್ಗಳನ್ನು ನೀವು ನೋಡ್ತಾ ಹೋದ್ರೆ ಅಂತಂದ್ರೆ ನೈಂಟಿ ಡೇಸ್ ಒಳಗೆ ನೀವು ಮುಗಿಸ್ಬೋದು ಸೊ ಇವತ್ತು ನೀವು ಈ ಕೋರ್ಸ್ಗೆ ಜಾಯ್ನ್ ಆದ್ರೆ ಅಂತಂದ್ರೆ ಎಲ್ಲ ಕ್ಲಾಸಸ್ಗಳನ್ನ ನಿಮ್ಮ ವಾಟ್ಸಪ್ ನಂಬರ್ಗೆನ ಕಳಿಸಿರ್ತೇವೆ ಪಿ ಡಿ ಎಫ್ ನೋಟ್ಸ್ ಜೊತೆಗೆ ಸೊ ನೋಡ್ರಿ ತೊಗೊಂಡ ತಕ್ಷಣ ಡೇ ಒನ್ ಇರ್ತೈತಿ ಅಂದ್ರೆ ಒಂದನೇ ದಿನ ಒಂದನೇ ದಿನ ಏನ್ ಮಾಡಬೇಕು ಜಿಯೋಗ್ರಫಿ ಇರ್ತಕ್ಕಂಥದ್ದು ಒಂದು ಗಂಟೆ ನೋಡಬೇಕು ಕ್ಲಾಸ್ ಹಿಸ್ಟ್ರಿ ಒಂದು ಗಂಟೆ ನೋಡಬೇಕು ಸೈನ್ಸ್ ಒಂದು ಗಂಟೆ ನೋಡಬೇಕು ನೋಡಿರುವಂತ ಮೂರು ಗಂಟೆ ಏನಿರ್ತೈತಿ ಇದನ್ನ ಎರಡು ಗಂಟೆ ರಿವಿಷನ್ ಮಾಡಬೇಕು ಈ ರೀತಿ ಡೈಲಿ ಫೈವ್ ಅವರ್ಸ್ ವರೆಗೆ ನೀವು ಸ್ಟಡಿಯನ್ನು ಮಾಡಿದರೆ ಕಂಪ್ಲೀಟ್ ಆಗಿರುವಂಥದ್ದು ಸಿಲೆಬಸ್ ಅನ್ನ ಮುಗಿಸ್ಬೋದು ಈ ರೀತಿ ನೋಡ್ರಿ ಇಲ್ಲಿ ಇಪ್ಪತ್ತು ದಿನಗಳಾದ ಆಮೇಲೆ ಮೂವತ್ತು ದಿನಗಳಾದ ಸೊ ಇಲ್ಲಿ ಮೂವತ್ತೆಂಟು ದಿನ ನೀವು ಕಂಟಿನ್ಯೂಸ್ ಆಗಿ ನೋಡಿದ್ರೆ ಅಂತಂದ್ರೆ ಜಿಯೋಗ್ರಫಿ ಮುಗಿತೈತಿ ಆಮೇಲೆ ಹಿಸ್ಟ್ರಿ ಇರ್ತಕ್ಕಂಥದ್ದು ಇಲ್ಲಿ ಮುಗಿತೈತಿ ರೆಡ್ ಏನ್ ಕೊಟ್ಟಿರ್ತೇ ಅಲ್ಲಿ ಮುಗೀತು ಅಲ್ಲಿಗೆ ಮುಗಿತೈತಿ ನಲ್ವತ್ತೆರಡನೇ ದಿವಸಕ್ಕೆ ಇಲ್ಲಿ ಸೈನ್ಸ್ ಇರ್ತಕ್ಕಂಥದ್ದು ಮುಗಿತಾ ಇದೆ ಅದ್ರ ಜೊತೆಗೆ ಇಲ್ಲಿ ಸ್ಟಾಟಿಕ್ ಜಿ ಕೆ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಪಿ ಡಿ ಎಫ್ ನೋಟ್ಸ್ ಇರ್ತಾ ಇದೆ ಫೋರ್ ಹಂಡ್ರೆಡ್ ಪ್ಲಸ್ ಪೇಜಸ್ ಇರ್ತಕ್ಕಂಥದ್ದು ಇಲ್ಲ ಅಂತಂದ್ರು ಈ ಒಂದು ಫೋರ್ ಹಂಡ್ರೆಡ್ ಪ್ಲಸ್ ಪೇಜಸ್ಗಳಲ್ಲಿ ಗಳಲ್ಲಿ ನಿಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಟಾಪಿಕ್ಸ್ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಸ್ ಗಳನ್ನ ನಾವು ಇದರಲ್ಲಿ ನಾವು ನಿಮಗೆ ಕೊಟ್ಟೇವಿ ಆ ಎಲ್ಲ ಟಾಪಿಕ್ ಇಂಪಾರ್ಟೆಂಟ್ ಇರ್ತವೆ ಇದರಿಂದಲೇ ಈ ಒಂದು ಜಿ ಕೆ ಪಿ ಡಿ ಎಫ್ ದಿಂದಲೇ ಇಲ್ಲಂತಂದ್ರು ಹದಿನೈದರಿಂದ ಇಪ್ಪತ್ತು ಗಳು ನಿಮಗೆ ಈ ಒಂದು ಎಕ್ಸಾಮ್ ದಲ್ಲಿ ಬರುವಂತಹ ಸಾಧ್ಯತೆಗಳು ಇದಾವೆ ಸೊ ಅದನ್ನು ಕೂಡ ಈ ಕೋರ್ಸ್ ನಿಮಗೆ ಸಿಗ್ತಾ ಇದೆ ಸೊ ಈ ರೀತಿ ಇರುವಂತದ್ದು ಇಲ್ಲಿ ನೈಂಟಿ ಡೇಸ್ ವರೆಗೆ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಟೈಮ್ ಟೇಬಲ್ ಇರ್ತಾ ಇದೆ ಇಲ್ಲಿ ನೋಡ್ರಿ ರೀಸನಿಂಗ್ ಇರ್ತಕ್ಕಂಥದ್ದು ಇಲ್ಲಿ ಮುಗಿತಾ ಇದೆ ಮಾಕ್ ಟೆಸ್ಟ್ ಯಾವಾಗ ಯಾವಾಗ ಏನೇನು ಕೊಡಬೇಕು ಹತ್ತು ಮಾಕ್ ಟೆಸ್ಟ್ ಅದೆಲ್ಲ ಇರ್ತಾ ಇದೆ ಸೊ ಕಂಪ್ಲೀಟ್ ಆಗಿರುವಂತಹ ನಿಮಗೆ ಇಲ್ಲಿ ಸಿಗ್ತಾ ಇದೆ ಈ ಒಂದು ಕೋರ್ಸ್ ದಲ್ಲಿ ಸೊ ಈ ಕೋರ್ಸ್ಗೆ ಜಾಯಿನ್ ಆಗು ಆಗ್ಬೇಕು ಅಂತ ಅನ್ಕೊಂಡಿರುವಂತಹ ಅಭ್ಯರ್ಥಿಗಳು ಈ ಒಂದು ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆಗ್ರಿ ತಡ ಮಾಡಕ್ ಹೋಗ್ಬೇಡ್ರಿ ಲೇಟ್ ಮಾಡಕ್ ಹೋಗ್ಬೇಡ್ರಿ ನೀವು ಎಷ್ಟು ಲೇಟ್ ಮಾಡ್ತೀರಾ ಅಷ್ಟು ಇರ್ತಕ್ಕಂಥದ್ದು ನಿಮ್ಮ ಸಿಲಬಸ್ ಇರ್ತಕ್ಕಂಥದ್ದು ಹಿಂದುಳಿತೈತಿ ಅಷ್ಟು ಮುಗಿಸ್ಲಿಕ್ಕೆ ಆಗಂಗಿಲ್ಲ ಓಕೆನಾ ಸೊ ಈಗ ನಾವು ನೇರವಾಗಿ ಬರೋಣ ಮೂರನೇ ಒಂದು ವಿಷಯ ಜಿ ಕೆ ದಲ್ಲಿ ಸ್ಟ್ಯಾಟಿಕ್ ಸ್ಟ್ರಾಟಿಕ್ ಜಿ ಕೂಡ ಇದರಲ್ಲಿ ಇದೆ ಅಂತ ಹೇಳಿದ್ರೆ ನಾನು ನಿಮಗೆ ಹದಿನೈದರಿಂದ ಇಪ್ಪತ್ತು ಬರ್ತವೆ ಸೊ ಸ್ಟ್ಯಾಟಿಕ್ ಜಿ ನೋಡಿ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಅದರೊಳಗೆ ಬರ್ತಾಯಿದೆ ಆಮೇಲೆ ನೆಕ್ಸ್ಟ್ ಪೊಲಿಟಿಕಲ್ಲಿ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿ ಕೆ ಇರ್ತವೆ ಇಂಡಿಯನ್ ಕಾನ್ಸ್ಟಿಟ್ಯೂಷನು ಆಮೇಲೆ ಎಕನೋ ಜಿಯೋಗ್ರಫಿದಲ್ಲಿ ಕೆಲವೊಂದಿಷ್ಟು ಇರ್ತವೆ ಸ್ಪೋರ್ಟ್ಸ್ ಇರ್ತಾ ಇದೆ ಜನರಲ್ ಸೈನ್ಸು ಇವುಗಳನ್ನು ಡಿಟೇಲಾಗಿ ಜನರಲ್ ಸೈನ್ಸ್ನಲ್ಲಿ ನೀವು ಬಯೋಲಜಿ ಓದಬೇಕಾಗುತ್ತೆ ಕೆಮಿಸ್ಟ್ರಿ ಓದಬೇಕಾಗುತ್ತೆ ಫಿಸಿಕ್ಸ್ ಇವೆಲ್ಲ ಕ್ಲಾಸಸ್ ಸಿಗ್ತಾವೆ ಇದನ್ನು ಕೂಡ ಓದಬೇಕು ಅದ್ರ ಜೊತೆಗೆ ಕೆಲವೊಂದಿಷ್ಟು ಸ್ಟ್ಯಾಟಿಕ್ ಜಿ ಕೆ ಇರ್ತವೆ ಅದು ನಿಮಗೆ ಪಿ ಡಿ ಎಫ್ ಅಲ್ಲಿ ಕೊಟ್ಟಿರ್ತೀವಿ ಅದನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಏನೇನಿದೆ ಇದರಲ್ಲಿ ಸೊ ಇಲ್ಲಿ ಜನರಲ್ ಅವೇರ್ನೆಸ್ ಏನೇನು ಓದ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ನಾವು ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಏನೆಲ್ಲ ನಾವು ನೋಡ್ತೇವಿ ನಮ್ಮ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಇರ್ತಕ್ಕಂಥದ್ದು ಓದಬೇಕಾಗುತ್ತೆ ಅದ್ರ ಬಗ್ಗೆ ತಿಳ್ಕೋಬೇಕು ಅದೆಲ್ಲ ಇರ್ತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಟು ಟೆಸ್ಟ್ ನಾಲೆಜ್ ಆಫ್ ಕರೆಂಟ್ ಇವೆಂಟ್ಸ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ ನೋಟ್ಸ್ ಗಳನ್ನ ನಾವು ನಿಮಗೆ ಪ್ರತಿ ಮಂತ್ ಇರ್ತಕ್ಕಂಥದ್ದು ಪಿ ಡಿ ಎಫ್ ನೋಟ್ಸ್ ಕೊಡ್ತಾ ಇದ್ದೇವೆ ಇದಾದ ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ದ ಟೆಸ್ಟ್ ವಿಲ್ ಬಿ ಇನ್ಕ್ಲೂಡ್ ಕ್ವಶನ್ಸ್ ರಿಲೇಟಿಂಗ್ ಟು ಇಂಡಿಯನ್ ಹಿಸ್ಟ್ರಿ ಸೊ ನಮ್ಮ ಭಾರತದ ಇತಿಹಾಸದ ಬಗ್ಗೆ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ ಆಮೇಲೆ ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಇರ್ತಕ್ಕಂಥದ್ದು ಇಲ್ಲಿ ಕಲೆ ಕಲೆ ಮತ್ತು ಸಂಸ್ಕೃತಿ ಅಂತ ಏನು ಹೇಳ್ತೇವೆ ಅದು ಜಿಯೋಗ್ರಫಿ ಭೂಗೋಳ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಜನರಲ್ ಪಾಲಿಟಿ ಅಂತಂದ್ರೆ ಇಲ್ಲಿ ಸಾಮಾನ್ಯ ರಾಜಕೀಯ ಬಗ್ಗೆ ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನದ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಕ್ರೀಡೆಯ ಬಗ್ಗೆ ಜನರಲ್ ಸೈನ್ಸ್ ಬಗ್ಗೆ ಸಾಮಾನ್ಯ ವಿಜ್ಞಾನದ ಬಗ್ಗೆ ಇವು ಎಲ್ಲದರ ಬಗ್ಗೆಯೂ ಕೂಡ ಕ್ವಶನ್ಸ್ಗಳು ಬರ್ತಾ ಇದಾವೆ ಇಷ್ಟು ನೀವು ಎಲ್ಲ ಓದಬೇಕಾಗುತ್ತೆ ಈ ಜಿ ಕೆ ದಲ್ಲಿ ಇದರಿಂದ ಐವತ್ತು ಕ್ವಶನ್ಸ್ಗಳು ಬರ್ತಾ ಇದಾವೆ ಸೊ ಇದರಲ್ಲಿ ನೀವು ಓನ್ಲಿ ಥರ್ಟಿ ಫೈವ್ ಕ್ವಶನ್ಸ್ ರೈಟ್ ಮಾಡಿದರೆ ಸಾಕಾಗುತ್ತೆ ಸೊ ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ನಮಗೆ ಆಗುತ್ತೆ ಸೊ ಈಗಾಗಲೇ ನಿಮ್ಗೆ ಹೇಳಿದೆ ನಾನು ಮ್ಯಾಥ್ಸ್ ಮೂವತ್ತೆರಡು ಆಮೇಲೆ ರೀಸನಿಂಗ್ ದಲ್ಲಿ ಮೂವತ್ತ್ ಮೂರು ಆಮೇಲೆ ಜಿ ಕೆ ದಲ್ಲಿ ಮೂವತ್ತೈದು ಸೊ ಇಷ್ಟು ಮಾಡಿದರೆ ಅಂತಂದ್ರೆ ನಿಮ್ಮ ಸ್ಕೋರ್ ಹಂಡ್ರೆಡ್ ಪ್ಲಸ್ ಇರ್ತಕ್ಕಂಥದ್ದು ಹಾಗೆ ಆಗುತ್ತೆ ಸೊ ಹಂಡ್ರೆಡ್ ಆಗಲಿಲ್ಲ ಅಂದರೂ ಕೂಡ ನೈಂಟಿದಿಂದ ಹಂಡ್ರೆಡ್ ನಡುವೆ ಇರ್ತಕ್ಕಂಥದ್ದು ನಿಮ್ಮ ಸ್ಕೋರ್ ಆಗ್ತೈತಿ ಈ ಸಲ ಇರ್ತಕ್ಕಂಥದ್ದು ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಏನಾಗುತ್ತೆ ಪಕ್ಕಾ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುತ್ತೆ ಬಟ್ ಏನು ಮಾಡಬೇಕು ಅಂತಂದರೆ ಓನ್ಲಿ ನಾವು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಕೋರ್ಸ್ ಕೊಡ್ತಾ ಇದ್ದೇವೆ ಅಂತಂದ್ರೆ ಇದನ್ನು ತೆಗೆದುಕೊಂಡು ಓನ್ಲಿ ಸುಮ್ಮನೆ ಕುಂಡ್ರೋದಲ್ಲ ಇದನ್ನ ನೀವು ನಮ್ಮ ಟೈಮ್ ಟೇಬಲ್ ಪ್ರಕಾರ ಫಾಲೋ ಅಪ್ ಮಾಡಬೇಕು ಆಮೇಲೆ ಅದರ ಜೊತೆಗೆ ನೀವು ಇರ್ತಕ್ಕಂಥದ್ದು ದಿನನಿತ್ಯ ಇರ್ತಕ್ಕಂಥದ್ದು ಸ್ಟಡಿ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಸೊ ಸ್ಟಡಿ ಮಾಡಿದ್ರೇನೆ ಕಷ್ಟಪಟ್ರೇ ಸಿಗೋದು ನೌಕರಿ ಗೋರ್ಮೆಂಟ್ ನೌಕರಿ ಇಲ್ಲ ಅಂತಂದ್ರೆ ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿಕೊಂಡು ನೀವು ಸ್ಟಡಿ ಇರ್ತಕ್ಕಂಥದ್ದು ಮಾಡ್ರಿ ನೀವು ಸ್ಟಡಿ ಮಾಡಿ ಜಾಬ್ ಹಿಡಿದ್ರ ಅಂತಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಆರಾಮಾಗಿ ಜೀವನ ಇರ್ತಕ್ಕಂಥದ್ದು ಕಳೆಯಬಹುದಾಗಿದೆ ಸೊ ಹಾಗಾಗಿ ಈ ಒಂದು ಸಿಲಬಸ್ ಇರ್ತಕ್ಕಂಥದ್ದು ಈ ರೀತಿ ಇದೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐಗೆ ಇದು ಕಂಪ್ಲೀಟ್ ಆಗಿರುವಂಥ ಕೋರ್ಸ್ ಇದೆ ನಿಮಗೆ ಸೊ ಓನ್ಲಿ ಫೈವ್ ಹಂಡ್ರೆಡ್ ದಲ್ಲಿ ಇದೆ ಬಹಳ ಕಡಿಮೆ ರೇಟ್ ದಲ್ಲಿ ನಿಮಗೆ ಕೊಡ್ತಾ ಇದೆ ಫೀಸ್ ಅಲ್ಲಿ ಸೊ ಜಾಯಿನ್ ಆಗೋರು ಕಾಂಟ್ಯಾಕ್ಟ್ ಮಾಡ್ರಿ ಅದ್ರ ಜೊತೆಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಶೇರ್ ಮಾಡಿರಿ ಎಲ್ಲರಿಗೂ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು